ವಿವಿಧ ವಾಹನಗಳ ಮಾಲೀಕರ ಜೊತೆ ಉದ್ದಟತನದಿಂದ ವರ್ತಿಸಿದ ಪ್ರೇರಣಾ ಟಾಟಾ ಮೋಟಾರ್ಸ್ನ ಮ್ಯಾನೇಜರ್ ಅನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ತುಮಕೂರಿನ ಹೊರವಲಯದಲ್ಲಿ ನಡೆದಿದೆ. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯಲ್ಲಿರುವ ಪ್ರೇರಣಾ ಟಾಟಾ ಮೋಟಾರ್ಸ್ಗೆ ವಿವಿಧ ವಾಹನ ಮಾಲೀಕರುಗಳು ಹೊಸದಾಗಿ ಖರೀದಿಸಿದ ವಾಹನಗಳ ಜೊತೆ ಸರ್ವಿಸ್ಗೆ ಬಂದಾಗ ಅಲ್ಲಿನ ಮ್ಯಾನೇಜರ್ ಉದ್ದಟತನದಿಂದ ವರ್ತಿಸಿದ್ದನ್ನು ಕಂಡು ವಿವಿಧ ವಾಹನಗಳ ಮಾಲೀಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಅಣ್ಣ, ನಮ್ಮ ಹೆಸರು ಹರೀಶ್ ಎಂಪಿ ಅಂತ. ನಾವು ಸಿರಾವಾಸಿ. ನಾವು ಇದೇ ಶೋರೂಮಲ್ಲಿ ಟಾಟಾ T16 ಅನ್ನೋದೊಂದು ಅಲ್ಟ್ರಾ ಗಾಡಿ ತಂದಿದ್ವಿ. ಅದು 3 ತಿಂಗಳ ಗಾಡಿ, ಬರೀ ಟ್ರಬಲ್ಲು. ಪ್ಲಸ್ಸು ನಮಗೆ ಮೊನ್ನೆ ದಿನ ಬಂದು ಗಾಡಿ ಇಲ್ಲಿಗೆ ಕರೆಕ್ಟಾಗಿ 15 ದಿನ ಗಾಡಿ ನಿಂತಿದ್ದೆ ಶೋರೂಮಲ್ಲಿ. ಬಿಕಾಸ್ ಬರೀ ಏನು ಅವ್ರಿಗೆ ಏನು ಹೇಳ್ತಾರೋ, ಸ್ಪೇರ್ ಇಲ್ಲ ಅಂತ ಹೇಳ್ತಾರೆ ಅವರು. ಸ್ಪೇರ್ ಇಲ್ಲದ ಮೇಲೆ ಡೆಲಿವರಿ ಏನು ಕಣ ಕೊಟ್ಟರು? ಸರಿ ಆಯಿತು, ಆಮೇಲಿಂದ 15 ದಿನ ರೆಡಿ ಆಯಿತು. ಗಾಡಿ ತಗೊಂಡು ಇಲ್ಲೇ ಬಿಟ್ಟಿದ್ದೀನಿ, 3 ದಿನ ಆಯಿತು. ಯಾರು ರೆಸ್ಪಾನ್ಸ್ ಇಲ್ಲ. ಮಾತಾಡೋದು ನೋಡಿದ್ರೆ ಬಾಯಿ ಬೆಲೆಗೆ ಮಾತಾಡ್ತಾರೆ ಅವರು, ಸರ್ವಿಸ್ ಅವರು. ತಿರುಗಾಮೆಲ್ಲ ಫೈನಾನ್ಸ್ ನೋಡಿದ್ರೆ ಜನ ದುಡ್ಡು ಕೊಟ್ಟಿದ್ದಾರೆ ನಮಗೆ. ಅವ್ರು ಬಂದು ಮನೆ ಬಾಗಿಲಲ್ಲಿ ಕೂತ್ಕೊಂತಾರೆ. ನಾವು ಕೈಯಲ್ಲಿ ಗಾಡಿನೂ ಇಲ್ಲ, ಇವ್ರ ಸರ್ವಿಸೂ ಇಲ್ಲ, ಫೈನಾನ್ಸ್ ಅವರು ಬಿಡ್ತಾ ಇಲ್ಲ. ನಾವೆಲ್ಲ ಪ್ರಾಣ ಕಳ್ಕೊಂಡು ಕೇಳಿ. ಅದನ್ನೆಲ್ಲ ದಯವಿಟ್ಟು ಪ್ರತಿಯೊಬ್ಬ ಗ್ರಾಹಕರಲ್ಲಿ ವಿನಂತಿ, ದಯವಿಟ್ಟು ಯಾರೇ ಆಯಿತು ಟಾಟಾ T16 ಆಗಲಿ ಟಾಟಾ ಗಾಡಿನ ತಗೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಪ್ರೇರಣಾ ಮೋಟಾರ್ಸಲ್ಲಿ ಮಾತ್ರ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ತುಂಬ ಫ್ರಾಡ್ನೆಸ್ ಇದೆ ಇಲ್ಲಿ, ತುಂಬ ಅಂದರೆ ತುಂಬ ಫ್ರಾಡ್ನೆಸ್ ನಡೀತಾ ಇದೆ. ಒಬ್ಬ ಮ್ಯಾನೇಜರ್ ಸರಿಯಿಲ್ಲ, ಅವ್ನ ಮ್ಯಾನೇಜರ್ ನೋಡಿದ್ರೆ ಇವತ್ತು ಸರ್ ನಾವು ಬೆಳಿಗ್ಗೆ ಬಂದವರು ಸರ್. ನಮ್ಮ ಪ್ರಾಬ್ಲಮ್ ಇದೆ, ನಮ್ಮ 4 ಗಾಡಿ ನಿಂತಿದ್ದಾವೆ. ಯಾಕೆಂದರೆ ನಾವು ಅದರಲ್ಲೇ ದುಡಿಬೇಕು, ಅದರಲ್ಲೇ ತಿನ್ನಬೇಕು, ಅದರಲ್ಲೇ ಎಲ್ಲ ಮಾಡಬೇಕು ನಾವು. ಅಂದವರಲ್ಲಿ ನಾವು ಗಾಡಿ ತೊಗೊಂಬಂದು ಇವ್ರ ಹತ್ರ ಸರ್ವಿಸಿಗೆ ಬಿಟ್ರಿ. ಇವರು ತಿರುಗಾಮಂತ ಬೆಳಿಗ್ಗೆಯಿಂದ ಕಾಯಿಸಿ ಈಗ ಬರ್ತಾರೆ, ಪೊಲೀಸರ ಜೊತೆ ಬರ್ತಾರೆ. ಒಬ್ಬ ಕಸ್ಟಮರ್ ಜೊತೆಗೆ ಇವರೊಬ್ಬ ಮ್ಯಾನೇಜರ್ ಆಗಿ ಇದೇ ಥರ ಫ್ರೆಂಡ್ಶಿಪ್ ಬೆಳೆಸೋದು. ಇದೇ ಮೋಟಾರ್ಸ್ನಲ್ಲಿ ಹೊಸದಾಗಿ ಗೂಡ್ಸ್ ವಾಹನಗಳನ್ನು ಖರೀದಿಸಿದ್ದು ಸಮರ್ಪಕವಾಗಿ ನಿರ್ವಹಣೆ ಆಗದೆ ವಾಹನಗಳು ಆಗಾಗ ನಿಂತು ಹೋಗುತ್ತಿದ್ದು ಈ ಬಗ್ಗೆ ಕೇಳಲು ಬಂದರೆ ಸೌಜನ್ಯದಿಂದ ಉತ್ತರಿಸದೆ ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿದ್ದಾರೆಂದು ದೂರಿದರು. ಸರ್ ನಮಸ್ತೆ, ನಮ್ಮ ಹೆಸರು ರವಿಕುಮಾರ್ ಅಂತ. ಐತೆ ಶ್ರೂಪ್ಸ್ ಮಾಲೀಕರು. ಹೊಸದು 2 ಗಾಡಿ ತೊಗೊಂಡಿದ್ದೀವಿ. 2 ಗಾಡಿ ತೊಗೊಂಡು ಇನ್ನೂ 3 ತಿಂಗಳಾಗಿಲ್ಲ. 3 ತಿಂಗಳಿಗೇನೆ ಪವರ್ ಸ್ಟೇರಿಂಗ್ ಬಾಕ್ಸ್ ಪ್ರಾಬ್ಲಮ್ಮು, ಅದಾದಮೇಲೆ ವೈಫರ್ದು ಮೋಟ್ರ್ ಪ್ರಾಬ್ಲಮ್ಮು, ಅದೆರಡೂ ಪ್ರಾಬ್ಲಮ್ ಇಟ್ಕೊಂಡು ನಾವು ಗಾಡಿ ತೊಗೊಂಬಂದು 3 ಗಂಟೆಗೆ ಬಿಟ್ಟು ಸಂಜೆ 6 ಗಂಟೆ ಆದ್ರೂ ಇನ್ನೂ ಗಾಡಿ ಒಳಗಡೆ ಜಾಬ್ ಕಾರ್ಡ್ ಹಾಕಿಲ್ಲ. ಸರಿ, ಬೆಳಿಗ್ಗೆ 9 ಗಂಟೆಗೆ ನಾನು ಇಲ್ಲಿದ್ದೀನಿ. 10 ಗಂಟೆ ಆದರೂ ಟೆಕ್ನಿಷಿಯನ್ಗಳು ಬಂದಿಲ್ಲ, ಏನೂ ಇಲ್ಲ. ನಾನು ಬಂದು ಬಿಚ್ಚಿಸ್ಬಿಟ್ಟು ಇಲ್ಲಿಂದ ತಗೊಂಡೋಗ್ಬಿಟ್ಟು ಬೆಂಗಳೂರಿಗೆ ತಗೊಂಡೋಗಿ ರೆಡಿ ಮಾಡಿಸ್ಕೊಂಬರ್ಬೇಕಂತೆ. ಇಲ್ಲಿ ಇಷ್ಟು ದೊಡ್ಡ ಶೋರೂಮ್ ಇಟ್ಕೊಂಡ್ಬಿಟ್ಟು ಇವ್ರ ಯೋಗ್ಯತೆಗೆ ಒಬ್ಬ ಟೆಕ್ನಿಷಿಯನ್ ಇಲ್ಲ, ಒಬ್ಬ ಮೆಕ್ಯಾನಿಕ್ ಇಲ್ಲ, ಕರೆಕ್ಟಾಗಿ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ನೇ ಇಲ್ಲ. ಈ ಥರ ಇದ್ದ 3 ದಿನ 4 ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಈಗ 3 ದಿನ 4 ದಿನ ನಾನು ಇಲ್ಲಿ ಗಾಡಿಗಳು ನಿಲ್ಸ್ಕೊಂಡು ನಿಂತ್ಕೊಂಡ್ರೆ ನಮಗೆ ಯಾರು ಲೋನ್ ಕಟ್ತಾರೆ, ಯಾರು ಜವಾಬ್ದಾರಿ ಯಾರು ತೊಗೊಂತಾರೆ? ಈ 3 ದಿನ 4 ದಿನ ಅಂದ್ರೆ ಅದಕ್ಕೇನು ಬೆಲೆ ಬಡವ? ಮತ್ತೆ ನಮ್ಗೆ ಹೇಳ್ತಾರೆ ನೀವು, ನಾವು ಬಿಚ್ಚಿಸ್ಕೊಡ್ತೀವಿ, ಆ ಪಾರ್ಟ್ಸ್ ತಗೊಂಡೋಗ್ಬಿಟ್ಟು ಬೆಂಗಳೂರಿಗೆ ಹೋಗಿ ರೆಡಿ ಮಾಡಿಸ್ಕೊಂಬಂದು ತಗೊಂಬಂದು ಕೊಟ್ರೆ ಮಾತ್ರ ಇವರು ರೆಡಿ ಮಾಡಿಕೊಡ್ತಾರೆ ಒನ್ ಡೇಲಿ. ಈ ಟಾಟಾ ಮೋಟಾರ್ಸ್ನಲ್ಲಿ ಯಾವುದೇ ಬಿಡಿ ಭಾಗ ಸಹ ಸಿಗುವುದಿಲ್ಲ, ಆಯಿಲ್ ಸಹ ದೊರಕುವುದಿಲ್ಲ, ವಾಹನಗಳಿಗೆ ಸರ್ವಿಸ್ ಮಾಡಿಕೊಡಲು ಸಿಬ್ಬಂದಿಗಳಿಲ್ಲ. ಇಂತಹ ಮೋಟಾರ್ಸ್ನಲ್ಲಿ ಯಾರೂ ಸಹ ವಾಹನಗಳನ್ನು ಖರೀದಿಸಬೇಡಿ ಎಂದು ಮಾಲೀಕರುಗಳೇ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ವಿಸ್ಗೆ ತಂದ ವಾಹನಗಳ ಕಡೆ ಸಿಬ್ಬಂದಿಗಳು ತಿರುಗಿ ಸಹ ನೋಡುವುದಿಲ್ಲ. ದಿನಗಟ್ಟಲೆ ಗಂಟೆಗಟ್ಟಲೆ ಕಾಯಿಸುತ್ತಾ ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಾರೆಂದು ದೂರಿದರು. ಮೋಟಾರ್ಸ್ನ ಮ್ಯಾನೇಜರ್ ಗ್ರಾಹಕರ ಜೊತೆ ಸೌಜನ್ಯದಿಂದ ವರ್ತಿಸುವುದಿಲ್ಲ, ಗ್ರಾಹಕರ ಸಮಸ್ಯೆ ಕೇಳಲು ಪೊಲೀಸರನ್ನು ಜೊತೆಯಲ್ಲೇ ಇಟ್ಟುಕೊಂಡು ಬರುತ್ತಾರೆಂದು ದೂರಿದರು.